ಬೆಟ್ಟ ಗುಡ್ಡ ಕಿರಿಕಂದರಗಳಿಂದ ಕೂಡಿದ ಸಸ್ಯಶ್ಯಾಮಲೆಯ ಸುಂದರ ನಾಡು ಒಡಿಶಾ ಈ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಸ್ಥಳೀಯ ಮೂಲ ನಿವಾಸಿಗಳ ಸಂಖ್ಯೆಯೇ ಅಧಿಕ ದಟ್ಟ ಹಸಿರಿನಿಂದ ಕೂಡಿದ ಅರಣ್ಯ ಇದರ ಭೂಗರ್ಭದಲ್ಲಿ ಶ್ರೀಮಂತ ಖನಿಜ ಸಂಪತ್ತು ಇಂತಹ ರಮ್ಯ ಹಿನ್ನಾಡಿನಲ್ಲಿ ಈ ವನವಾಸಿಗಳ ವಾಸ ವರ್ಷ ಕಳೆದಂತೆ ಇವರ ಸಹಜ ಜೀವನಕ್ಕೆ ಉಂಟಾಗಿತ್ತು ಸುಸ್ಥಿರ ಜೀವನವೇ ಕಡು ಕಷ್ಟವಾಗಿ ಪರಿಣಮಿಸಿತ್ತು ನಿರಂತರ ಅರಣ್ಯ ನಾಶ ಮಿತಿಮೀರಿದ ಗಣಿಗಾರಿಕೆ ಚಟುವಟಿಕೆ ಕೈಗಾರಿಕರಣದಿಂದಾಗಿ ನೈಸರ್ಗಿಕ ನೆಲೆಯೂ ನಾಶವಾಗುತ್ತಾ ಹೋಯಿತು ಪರಿಣಾಮ ಅವರ ಸಾಂಪ್ರದಾಯಿಕ ಜೀವನ ವಿಧಾನದ ಹರವು ಸಂಕುಚಿತಗೊಳ್ಳುವುದರ ಜೊತೆಗೆ ಬದುಕು ಅಸಹನೀಯವಾಗಿತ್ತು ಇವೆಲ್ಲದರ ಜೊತೆಗೆ ಸಂವಹನ ಶಿಕ್ಷಣ ಆರೋಗ್ಯದ ಕೊರತೆ ಮತ್ತು ಪರ್ಯಾಯ ವೃತ್ತಿಯ ಮಾರ್ಗವೇ ಇಲ್ಲದೆ ಈ ವನವಾಸಿಗಳ ಬದುಕು ಮತ್ತಷ್ಟು ದುರ್ಬರವಾಗಿ ಮಾರ್ಪಟ್ಟಿತ್ತು ಅಜ್ಞಾನ ಬಡತನ ಅಪೌಷ್ಟಿಕತೆ ಮತ್ತು ಮೂಢನಂಬಿಕೆಯ ಸುಳಿಗೆ ಮೂಲ ನಿವಾಸಿಗಳು ಸಿಲುಕಿದ್ದರು ಇವೆಲ್ಲದರಿಂದಾಗಿ ಈ ಮುಗ್ಧ ಜನರು ಶೋಷಣೆಗೊಳಗಾದರು ಇವರಲ್ಲಿ ಕೆಲವರು ಬಂಡುಕೋರರ ದುಷ್ಟಸಂಚಿಗೆ ಬಲಿಯಾಗಿ ವಿಷವರ್ತುಲದಲ್ಲಿ ಸಿಲುಕಿಕೊಂಡರು ಅವರ ಶಿಬಿರಗಳಲ್ಲಿ ಪಾಲ್ಗೊಂಡರು ಇಡೀ ಮೂಲ ನಿವಾಸಿ ಸಮುದಾಯವನ್ನು ಆ ವಿಷವರ್ತುಲ ಆವರಿಸಿಕೊಂಡಿತು ಈ ವನವಾಸಿ ಸಮುದಾಯ ಎದುರಿಸುತ್ತಿದ್ದ ಸರ್ವರೀತಿಯ ಸಮಸ್ಯೆ ಕ್ಲೇಶಗಳನ್ನು ತೊಡೆದುಹಾಕಲು ಇದ್ದ ಏಕೈಕ ಔಷಧವೆಂದರೆ ಸೂಕ್ತ ಜ್ಞಾನ ಶಿಕ್ಷಣ ಹರಡುವುದರ ಜೊತೆಗೆ ವೃತ್ತಿಪರವಾಗಿ ಇವರನ್ನು ಸಬಲೀಕರಣಗೊಳಿಸಬೇಕಾಗಿತ್ತು ಇಂಥದ್ದೊಂದು ಪ್ರದೇಶವನ್ನು ಸ್ವರ್ಗದ ತುಣಕನ್ನಾಗಿ ಪರಿವರ್ತಿಸಿದ್ದು ಒಬ್ಬ ವ್ಯಕ್ತಿ ಇವರಿಗೆ ಯಾವುದೇ ಏಜೆನ್ಸಿ ಸರ್ಕಾರ ಸರ್ಕಾರೇತರ ಸಂಸ್ಥೆ ಕಾರ್ಪೊರೇಟ್ ಸಂಸ್ಥೆಗಳಾಗಲಿ ಹಣಕಾಸಿನ ನೆರವು ನೀಡಲಿಲ್ಲ ನಾಲ್ಕು ವರ್ಷದ ಪ್ರಾಯದಲ್ಲೇ ಪಿತೃವಿಯೋಗಕ್ಕೆ ಒಳಗಾಗಿ ಬಡತನದಲ್ಲಿಯೇ ಬದುಕು ಸಾಗಿಸುತ್ತಿದ್ದ ಇವರು ಸಾಮಾಜಿಕ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಸ್ವತಃ ಅಪಾರ ತಾಳ್ಮೆಯಿಂದ ಎದುರಿಸಿದ್ದರು ಆ ವ್ಯಕ್ತಿ ಬೇರಾರೂ ಅಲ್ಲ ಶ್ರೀ ಅಚ್ಯುತ ಸಮಂತ ಕಡು ಬಡತನದಲ್ಲಿ ವಾಸಿಸುತ್ತಿರುವ ನಿರ್ಲಕ್ಷ್ಯಕ್ಕೆ ಒಳಗಾದ ಅರಣ್ಯವಾಸಿ ಮೂಲ ನಿವಾಸಿಗಳನ್ನು ಸಂಕಷ್ಟದ ಕೂಪದಿಂದ ಪಾರು ಮಾಡುವ ದಿವ್ಯ ಕನಸನ್ನು ಇವರು ಪೋಷಿಸಿಕೊಂಡೇ ಬಂದಿದ್ದರು ದೂರದರ್ಶಿತ್ವ ಮನಸ್ಸಿನ ಅಚ್ಯುತ ಸಮಂತ ಮೂಲ ನಿವಾಸಿಗಳನ್ನು ಸಬಲೀಕರಣಗೊಳಿಸುವ ಆಮೂಲಾಗ್ರ ಕ್ರಿಯಾ ಯೋಜನೆಯೊಂದನ್ನು ರೂಪಿಸಿದರು ಸಮಗ್ರ ಶಿಕ್ಷಣ ಕಠಿಣ ಜೀವನ ಕೌಶಲ ವ್ಯಕ್ತಿತ್ವ ವಿಕಸನ ವೃತ್ತಿಪರ ಕೌಶಲ ಮತ್ತು ಇತರ ಕ್ರಿಯಾಶೀಲ ಪ್ರಯತ್ನಗಳಿಂದ ಬುಡಕಟ್ಟು ಜನರನ್ನು ಸಬಲೀಕರಿಸಲು ದೃಢ ಹೆಜ್ಜೆಯಿಟ್ಟರು ನೂರ ಇಪ್ಪತ್ತೈದು ಮೂಲ ನಿವಾಸಿ ಮಕ್ಕಳನ್ನು ಒಳಗೊಂಡಂತೆ ಕಳಿಂಗ ಸಾಮಾಜಿಕ ವಿಜ್ಞಾನ ಸಂಸ್ಥೆ ಅಂದರೆ ಕಿಸ್ ಆರಂಭಿಸಲಾಯಿತು ಈಗ ಈ ಸಂಸ್ಥೆ ಜಾಗತಿಕ ಮಟ್ಟದ ಬೃಹತ್ ವಸತಿಯುಕ್ತ ಸಂಸ್ಥೆಯಾಗಿ ಬೆಳೆದಿದೆ ಇಪ್ಪತ್ತೈದು ಸಾವಿರ ವನವಾಸಿ ಮಕ್ಕಳಿಗೆ ಆಶ್ರಯ ನೀಡಿದೆ ಇವರಿಗೆ ಶಿಕ್ಷಣ ಆಹಾರ ವಸತಿ ಆರೋಗ್ಯ ಆರೈಕೆ ವ್ಯವಸ್ಥೆಯಿದ್ದು ಕಿಂಡರ್ ಗಾರ್ಟನ್ನಿಂದ ಸ್ನಾತಕೋತ್ತರದವರೆಗೆ ಎಲ್ಲವೂ ಸಂಪೂರ್ಣ ಉಚಿತ ಮೂಲ ನಿವಾಸಿ ಮಕ್ಕಳ ಸಂಪೂರ್ಣ ಸಮಗ್ರ ಪರಿವರ್ತನೆಗೆ ಕೆ ಬದ್ಧವಾಗಿದ್ದು ನಿಜಕ್ಕೂ ಇದೊಂದು ಕ್ರಾಂತಿಕಾರಿ ಪ್ರಯತ್ನ ಪ್ರಸ್ತುತ ಎಂಬತ್ತು ಎಕರೆ ಪ್ರದೇಶದಲ್ಲಿ ಭೌತಿಕ ಮೂಲಸೌಕರ್ಯವನ್ನು ಹೊಂದಿದೆ ಆ ಪೈಕಿ ಒಂದು ಪಾಯಿಂಟ್ ಐದು ದಶಲಕ್ಷ ಚದರದ ವಿಸ್ತೀರ್ಣದಲ್ಲಿ ಕಟ್ಟಡ ನಿರ್ಮಾಣಗೊಂಡಿದೆ ಮಲ್ಟಿಮೀಡಿಯಾ ವ್ಯವಸ್ಥೆಯುಳ್ಳ ತರಗತಿ ಅತ್ಯಾಧುನಿಕ ಪ್ರಯೋಗಾಲಯ ಕಂಪ್ಯೂಟರ್ ಲ್ಯಾಬ್ ಗ್ರಂಥಾಲಯ ಮತ್ತು ವಾಚನಾಲಯ ಸೇರಿದಂತೆ ಎಲ್ಲ ಆಧುನಿಕ ಸೌಕರ್ಯಗಳು ಇಲ್ಲಿವೆ ಗ್ರಂಥಾಲಯ ಹದಿನೈದು ಸಾವಿರ ಚದರಡಿ ವಿಸ್ತೀರ್ಣದಷ್ಟಿದೆ ಇಪ್ಪತ್ತು ಸಾವಿರ ಶೀರ್ಷಿಕೆಗಳ ಗ್ರಂಥಗಳೂ ಇಲ್ಲಿವೆ ಮೂಲ ನಿವಾಸಿಗಳ ಸಂಸ್ಕೃತಿ ಮತ್ತು ಜೀವನವಿಧಾನ ತಿಳಿದುಕೊಳ್ಳಲು ಮತ್ತು ಅಧ್ಯಯನ ಮಾಡಲಿಚ್ಛಿಸುವವರಿಗಾಗಿ ಪ್ರತ್ಯೇಕ ಬುಡಕಟ್ಟು ವಸ್ತು ಸಂಗ್ರಹಾಲಯವಿದೆ ಇಲ್ಲಿ ಮಾನವಶಾಸ್ತ್ರಕ್ಕೆ ಸಂಬಂಧಿಸಿದ ಸಾಕಷ್ಟು ಅಪರೂಪದ ಪರಿಕರಗಳನ್ನು ಇಡಲಾಗಿದೆ ಬಹು ಉದ್ದೇಶದ ಸಭಾಂಗಣ ಮತ್ತು ಭೋಜನಾಲಯವಿದ್ದು ಇಲ್ಲಿ ಹತ್ತು ಸಾವಿರ ಮಂದಿ ಆಸೀನರಾಗುವ ವ್ಯವಸ್ಥೆಯಿದೆ ರಿವರ್ಸೋಮೋಸಿಸ್ ತಂತ್ರಜ್ಞಾನದ ನೀರಿನ ಫಿಲ್ಟರ್ ಮತ್ತು ಬಾಟ್ಲಿಂಗ್ ಪ್ಲಾಂಟ್ ಇನ್ನೂರು ಹಾಸಿಗೆಗಳ ಡಿಸ್ಪೆನ್ಸರಿ ಆಧುನಿಕ ಸ್ನಾನ ಮತ್ತು ಶೌಚಾಲಯ ಸಮುಚ್ಚಯವೂ ಇದೆ ಸ್ಟೀಮ್ ಆಧಾರಿತ ಸ್ವಯಂಚಾಲಿತ ಅಡುಗೆಮನೆ ಕ್ಯಾಂಪಸ್ನಲ್ಲಿ ಪರಿಸರ ಸ್ನೇಹಿ ಸೌರಶಕ್ತಿ ಲೈಟಿಂಗ್ ವ್ಯವಸ್ಥೆ ವಾರದ ಏಳು ದಿನಗಳು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಗಾ ಇಡುವ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮೂಲ ನಿವಾಸಿಗಳಿಗೆ ಸಮರ್ಪಕ ಶಿಕ್ಷಣ ಸೂಕ್ತ ತರಬೇತಿ ಮತ್ತು ಪೋಷಣೆಗೆ ಅವಕಾಶ ಕಲ್ಪಿಸಿದಲ್ಲಿ ಮುಖ್ಯಧಾರೆಯ ಜನಸಮುದಾಯದವರಿಗೆ ಸಮನಾಗಿ ಎಲ್ಲಾ ಕ್ಷೇತ್ರಗಳ ಕೌಶಲದಲ್ಲೂ ಶ್ರೇಷ್ಠತೆ ಸಾಧಿಸಬಲ್ಲರು ಕಿಸ್ನಲ್ಲಿರುವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರತಿಶತ ನೂರರಷ್ಟು ಫಲಿತಾಂಶ ಗಳಿಸುವುದು ಮಾತ್ರವಲ್ಲದೆ ಕ್ರೀಡಾಕ್ಷೇತ್ರದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೀರ್ತಿಯ ಪತಾಕೆ ಹಾರಿಸಿದ್ದಾರೆ ಲಂಡನ್ನಲ್ಲಿ ರಗ್ಬಿ ವಿಶ್ವಕಪ್ ವಿಜೇತರಾಗುವುದರ ಜತೆಗೆ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲೂ ತಮ್ಮ ಸಾಮರ್ಥ್ಯವನ್ನು ಮೆರೆದಿದ್ದಾರೆ ಕಿಸ್ ವಿದ್ಯಾರ್ಥಿಗಳು ಇತ್ತೀಚೆಗೆ ಸಾಧನೆಯ ವೈಭವದ ಉತ್ತುಂಗ ತಲುಪಿದ್ದಾರೆ ಈ ವಿದ್ಯಾರ್ಥಿಗಳು ವಿವಿಧ ಅರ್ಹತಾ ಪರೀಕ್ಷೆಗಳಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರಲ್ಲದೆ ಉನ್ನತ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಶ್ರೇಷ್ಠತೆಯನ್ನು ದಾಖಲಿಸಿದ್ದಾರೆ ದೇಶದ ಪ್ರತಿಷ್ಠಿತ ಐಐಟಿ ಐಐಎಂನಂತಹ ಸಂಸ್ಥೆಗಳಲ್ಲಿ ಮೆರಿಟ್ ಆಧಾರದಲ್ಲಿಯೇ ಸೀಟು ಗಿಟ್ಟಿಸಿಕೊಂಡಿರುವುದು ವಿಶೇಷ ಇಲ್ಲಿನ ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳಲ್ಲದೆ ವಿವಿಧ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಾಮಾಜಿಕ ಕಾರ್ಯಕ್ರಮಗಳಾದ ವಿಶ್ವಶಾಂತಿಗಾಗಿ ಜಾಗತಿಕ ನಡಿಗೆ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಮಲಾಲಾ ದಿನಾಚರಣೆಯಲ್ಲೂ ಪಾಲ್ಗೊಂಡಿದ್ದರು ವಿವಿಧ ವಿನಿಮಯ ಕಾರ್ಯಕ್ರಮದಡಿ ಇಪ್ಪತ್ತು ದೇಶಗಳಿಗೂ ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲ ಚಲನಚಿತ್ರ ಮತ್ತು ಇತರ ಪ್ರದರ್ಶನ ಕಲೆಗಳಲ್ಲಿಯೂ ಗಮನಾರ್ಹ ಸಾಧನೆಗೈದಿದ್ದಾರೆ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಬಾನ್ ಕಿ ಮೂನ್ ಅವರ ಜತೆ ನೇರ ಸಂವಾದದಲ್ಲಿ ಪಾಲ್ಗೊಳ್ಳಲು ಏಷ್ಯಾದ ಪ್ರತಿನಿಧಿಯಾಗಿ ಕಿಸ್ಸನ್ನು ಯುಎನ್ಎಫ್ ಆಯ್ಕೆ ಮಾಡಿತ್ತು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿದ್ದಂತೆ ಉದ್ಯೋಗವನ್ನು ಪಡೆಯಲು ಅನುಕೂಲವಾಗಲು ಸಮಗ್ರ ಕೃಷಿ ತರಬೇತಿ ಪಶುಸಂಗೋಪನೆ ಮತ್ತು ಪೂರ್ವಾರ್ಜಿತ ಕೌಶಲ್ಯವೂ ಸೇರಿದಂತೆ ಐವತ್ತು ವಾಣಿಜ್ಯೋದ್ಯಮ ಕುರಿತ ತರಬೇತಿ ನೀಡಲಾಗುತ್ತದೆ ಕಲಿಯುವಾಗಲೇ ಗಳಿಸು ಎಂಬ ಯೋಜನೆಯು ನಿಜಕ್ಕೂ ಅನನ್ಯ ಇದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಪೂರಕವಾಗಿ ಆತ್ಮವಿಶ್ವಾಸವನ್ನು ತುಂಬಬಲ್ಲದು ಕಿಸ್ನ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೀಟ್ ವಿಶ್ವವಿದ್ಯಾಲಯದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದ್ದು ಕಿಸ್ನಲ್ಲಿ ಉತ್ತೀರ್ಣರಾದವರಿಗೆಂದು ಶೇಕಡಾ ಐದರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ ಯುಎನ್ಎಫ್ಪಿಎ ನೆರವಿನೊಂದಿಗೆ ಕಿಸ್ ಒಡಿಶಾದ ಹದಿನೈದು ಲಕ್ಷ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ ಮತ್ತು ಪ್ರೌಢಾವಸ್ಥೆಯ ಪುನರುತ್ಪಾದನೆ ಲೈಂಗಿಕ ಆರೋಗ್ಯ ಶಿಕ್ಷಣವನ್ನು ನೀಡಲಾಗುತ್ತಿದೆ ಶತಮಾನದ ಅಭಿವೃದ್ಧಿಯ ಹೆಗ್ಗುರಿ ಎಂಬ ಅಪೂರ್ವ ಪ್ರಾಯೋಗಿಕ ಕಾರ್ಯಕ್ರಮ ಜಗತ್ತಿನ ಎಲ್ಲೆಡೆಯೂ ಜನರನ್ನು ಆಕರ್ಷಿಸುತ್ತಿದೆ ಇಲ್ಲಿಯವರೆಗೆ ಹತ್ತು ಮಂದಿ ನೋಬೆಲ್ ಪುರಸ್ಕೃತರು ಕಿಸ್ಗೆ ಭೇಟಿ ನೀಡಿದ್ದು ಇದರಿಂದಲೇ ಸಂಸ್ಥೆಯ ಗುಣಲಕ್ಷಣ ಎಂತಹದ್ದು ಎಂಬುದು ಅರಿವಿಗೆ ಬರುತ್ತದೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳ ಇತಿಹಾಸದಲ್ಲಿ ಇದನ್ನು ಕಾಣಲು ಸಾಧ್ಯವಿಲ್ಲ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ವಿವಿಧ ದೇಶಗಳ ರಾಯಭಾರಿಗಳು ಶಿಕ್ಷಣ ತಜ್ಞರು ಯೋಜನೆಗಳು ಮತ್ತು ನೀತಿ ನಿರೂಪಕರು ಸಾಮಾಜಿಕ ಕಾರ್ಯಕರ್ತರು ಅಂಕಣಕಾರರು ಕ್ರೀಡಾಪಟುಗಳು ಸಿನಿಮಾ ತಾರೆಯರು ಕಾನೂನು ತಜ್ಞರು ಮತ್ತು ಇತರರು ಇಲ್ಲಿಗೆ ಭೇಟಿ ನೀಡಿದ್ದು ಅಲ್ಲದೆ ಇಂತಹ ಕಾರ್ಯ ಎಲ್ಲೆಡೆಯೂ ಪ್ರತಿಫಲನಗೊಳ್ಳಬೇಕು ಆಗಲೇ ಕಲ್ಯಾಣ ನಾಡು ಕಟ್ಟಲು ಸಾಧ್ಯವೆಂಬ ಆಶಯ ವ್ಯಕ್ತಪಡಿಸಿದ್ದರು ಇದೊಂದು ಅಪೂರ್ವ ಕಾರ್ಯಕ್ರಮ ಆರು ಮಂದಿ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳೂ ಸೇರಿದಂತೆ ದೇಶದ ಹೆಸರಾಂತ ಇನ್ನೂರ ಐವತ್ತು ಕಾನೂನು ತಜ್ಞರು ಕಿಸ್ನ ಹದಿನೈದು ಸಾವಿರ ವಿದ್ಯಾರ್ಥಿಗಳ ಜತೆ ಭೋಜನ ಸ್ವೀಕರಿಸಿದರು ಮೂಲ ನಿವಾಸಿಗಳ ಏಳಿಗೆಗಾಗಿ ಐಕ್ಯಮತ್ಯವನ್ನು ವ್ಯಕ್ತಪಡಿಸಲು ಸಾಂಕೇತಿಕವಾದರೂ ನೈಜ ಬದ್ಧತೆ ವ್ಯಕ್ತಪಡಿಸಿದ್ದರು ಪ್ರತಿ ವರ್ಷ ವಿಶ್ವದ ವಿವಿಧ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿ ಸ್ವಯಂ ಸೇವಕ ತಂಡಗಳು ಕಿಸ್ಗೆ ಭೇಟಿ ನೀಡುತ್ತವೆ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಅರ್ಥಪೂರ್ಣ ಅನುಭವವನ್ನು ಪಡೆಯುತ್ತಾರೆ ದೇಶ ವಿದೇಶಗಳ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳು ಪತ್ರಿಕೆಗಳು ವಿಶೇಷ ಲೇಖನಗಳನ್ನು ಪ್ರಕಟಿಸಿವೆ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಕಿಸ್ ಕುರಿತಾಗಿ ಆಗಿಂದಾಗ್ಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ ಆ ಪೈಕಿ ವಿಶ್ವವಿಖ್ಯಾತ ದಿ ಟೈಮ್ ದಿ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ದ ರೀಡರ್ಸ್ ಡೈಜೆಸ್ಟ್ ಮತ್ತು ದಿ ಟೈಮ್ಸ್ ಲಂಡನ್ ಪ್ರಮುಖವಾದವು ಅಮೆರಿಕದಲ್ಲಿ ಅತ್ಯಧಿಕ ಟಿಆರ್ಪಿ ಹೊಂದಿರುವ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಕಿಸ್ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಬಿತ್ತರಿಸಿತ್ತು ವಿಶ್ವಮಟ್ಟದ ಸಂಸ್ಥೆಗಳಾದ ವಿಶ್ವಸಂಸ್ಥೆ ಯುಎನ್ಎಫ್ಪಿಎ ಯುನೆಸ್ಕೊ ಯುಎಸ್ ಮೈಕ್ರೋಸ್ಕಾಲರ್ಶಿಪ್ ಮುಂತಾದ ಸಂಸ್ಥೆಗಳು ಕಿಸ್ ಜತೆ ಸಹಭಾಗಿತ್ವಕ್ಕೆ ಉತ್ಸುಕವಾಗಿವೆ ಇದಕ್ಕೆ ಕಾರಣ ವಿನೀತ ಭಾವದ ದೃಢ ಇಚ್ಛಾಶಕ್ತಿಯ ವ್ಯಕ್ತಿ ವಿಶ್ವದ ಬದಲಾವಣೆಯ ಸೂತ್ರಧಾರನಾಗಿರುವುದು ಅಸಮಾನ ಅಸಾಧಾರಣ ಸಾಧನೆಯೇ ಈ ಸಂಸ್ಥೆಗಳ ಉತ್ಸುಕತೆಗೆ ಪ್ರೇರಣೆ ವಿಶ್ವದಲ್ಲಿ ಮಾನವ ಸಮುದಾಯದ ಅಭಿವೃದ್ಧಿಗಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಕಿಸ್ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿ ನೀಡಲಾಗುತ್ತಿದ್ದು ಎರಡು ಸಾವಿರದ ಎಂಟರಲ್ಲಿ ಹ್ಯುಮಾನಿಟೇರಿಯನ್ ಪ್ರಶಸ್ತಿ ನೀಡುವ ಪರಂಪರೆಗೆ ನಾಂದಿ ಹಾಡಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಭೂತಾನ್ ಪ್ರಧಾನಮಂತ್ರಿ ಲೋಯಾಂಚಿನ್ ಜಿಗ್ಮಿ ಥಿನ್ಲೆ ಅವರಿಗೆ ಕಿಸ್ ಹ್ಯುಮಾನಿಟೇರಿಯನ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಸ್ವಿಟ್ಜರ್ಲೆಂಡಿನ ಎಫ್ ಎಕ್ಸ್ಬಿ ಪ್ರತಿಷ್ಠಾನದ ಸ್ಥಾಪಕಿ ಆಲ್ಬಿನಾ ಡು ಬೊಸೋರರೆ ಅವರಿಗೆ ಹ್ಯುಮಾನಿಟೇರಿಯನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಿಸ್ ಒಡಿಶಾದ ಇಪ್ಪತ್ತು ಜಿಲ್ಲೆಗಳಲ್ಲಿ ಮತ್ತು ದೇಶದ ಇತರ ರಾಜ್ಯಗಳಲ್ಲಿ ತನ್ನ ಶಾಖೆಗಳನ್ನು ಆರಂಭಿಸುವ ಮೂಲಕ ಶ್ರೇಷ್ಠ ಕಾರ್ಯವನ್ನು ಎಲ್ಲೆಡೆ ಪಸರಿಸುವ ಪರಂಪರೆಗೆ ನಾಂದಿ ಹಾಡಿದೆ ದೇಶದ ರಾಜಧಾನಿ ದೆಹಲಿಯಲ್ಲೂ ಕಿಸ್ ತನ್ನ ಶಾಖೆ ಆರಂಭಿಸಿದೆ ಕಿಸ್ ಎರಡು ಅಂತಾರಾಷ್ಟ್ರೀಯ ಶಾಖೆಗಳ ಪೈಕಿ ಒಂದನ್ನು ಬಾಂಗ್ಲಾದೇಶದಲ್ಲಿ ಇನ್ನೊಂದನ್ನು ಕಾಂಬೋಡಿಯಾದಲ್ಲಿ ಸ್ಥಾಪಿಸಿದೆ ನಮ್ಮ ಗುರಿ ಈ ದಶಕದ ಅಂತ್ಯದೊಳಗೆ ಎರಡು ಲಕ್ಷ ಬಡ ಮೂಲ ನಿವಾಸಿ ಮಕ್ಕಳನ್ನು ಶಿಕ್ಷಿತರನ್ನಾಗಿಸುವುದು ನಿಮ್ಮ ಸಹಕಾರ ಮತ್ತು ಬೆಂಬಲದೊಂದಿಗೆ ನಾವು ಸಾಧಿಸಿಯೇ ತಿರುತ್ತೇವೆ ಈ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಸಾಕಾರಗೊಳಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದಾಗುವ ಸಹಾಯ ಸಹಕಾರವನ್ನು ಯಾವುದೇ ರೀತಿಯಲ್ಲಾದರೂ ನೀಡಬಹುದು ನಾವೆಲ್ಲರೂ ಜೊತೆಗೆ ದುಡಿಯೋಣ ಕನಸು ನನಸಾಗಿಸೋಣ